ಸ್ತ್ರೀಯರು ಕೂಡ ನಿತ್ಯದಲ್ಲಿ ದೇವರ ನಾಮಗಳನ್ನು ಹೇಳ್ತಾ, ವಿವಾಹಿತರಾದ ಸ್ತ್ರೀಯರು ಗುರುಮಂತ್ರದ ಉಪದೇಶವನ್ನು ಪಡೆದು ಶ್ರೀಕೃಷ್ಣ ಮಂತ್ರದ ಜಪವನ್ನು ಮಾಡ್ತಾ ಗುರುಗಳ ಸ್ಮರಣೆಯನ್ನು ಮಾಡಿ ತುಳಸಿ ಪೂಜೆಯನ್ನು, ಗೌರಿ ಪೂಜೆ, ಮಹಾಲಕ್ಷ್ಮೀ ಪೂಜೆ ಇವುಗಳನ್ನು ಮಾಡ್ತಾ ತಮ್ಮ ನಿತ್ಯದ ಗೃಹಕೃತ್ಯಗಳನ್ನು ಮಾಡಿದರೆ ಆಗ ಅದೆಲ್ಲ ಸಾರ್ಥಕವಾಗುತ್ತೆ. ಬೇಕಾದಷ್ಟು ಬುದ್ಧಿವಂತರೂ ಇದ್ದಾರೆ, ಶ್ರಮವನ್ನು ಪಡ್ತಾರೆ, ಸಾಕಷ್ಟು ಸಾಧನೆಗಳನ್ನು ಮಾಡ್ತಾರೆ. ಆದರೆ ಆಧ್ಯಾತ್ಮಿಕವಾದ ಸಾಧನೆ ವಿಶೇಷವಾಗಿ ನಡೆಯಬೇಕು. ಇವತ್ತು ಅನೇಕ ಸ್ತ್ರೀಯರು ಭಜನಾ ಮಂಡಳಿಗಳ ಮೂಲಕ ಸಾಕಷ್ಟು ದೇವರ ನಾಮಗಳನ್ನು ಹೇಳಿ ದೇವರ ಪ್ರಾರ್ಥನೆಯನ್ನು ಮಾಡ್ತಾ ಇರುವುದು ಒಂದು ಒಳ್ಳೆ ಉತ್ತಮವಾದಂತಹ ಪರಿವರ್ತನೆ, ಒಳ್ಳೆಯ ಕ್ರಾಂತಿ. ಇನ್ನಷ್ಟು ಹೆಚ್ಚಾಗಬೇಕು. ಚಿಕ್ಕ ಮಕ್ಕಳು ಕೂಡ ಈ ರೀತಿಯ ಧರ್ಮ ಮಾರ್ಗದಲ್ಲಿ ಬರುವಂತೆ ತಾಯಂದಿರು ಗಮನಿಸಿ ಅವರಿಗೂ ಕೂಡ ಈ ಧರ್ಮ ಮಾರ್ಗದಲ್ಲಿ ಪ್ರಚೋದನೆಯನ್ನು ನೀಡಬೇಕು. ದೇವರ ನಾಮಗಳನ್ನು ಹೇಳಬೇಕು, ದೇವರ ಸೇವೆಯನ್ನು ಮಾಡಬೇಕು, ಧರ್ಮದಿಂದ ಜೀವನವನ್ನು ನಡೆಸಬೇಕು.